ತಮ್ಮನ್ನು ಸ್ವಾಗತ ಮಾಡುತ್ತಾ ನಿನ್ನೆ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವಿಷಯ ಬಗ್ಗೆ ಚರ್ಚಿಸಿದಾಗ ಇವತ್ತು ನಿನ್ನೆ ರಾತ್ರಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ತಮ್ಮ ಗುಂಡಾಗಳನ್ನು ಕಳಿಸಿ ನಮ್ಮ ಮನೆಗೆ ಪೋಸ್ಟ್ ಹಚ್ಚಿದ್ರು ಗೊತ್ತು ಅದರಲ್ಲಿ ಏನಿದೆ ವಿಷಯ ನನಗೆ ಗೊತ್ತಿಲ್ಲ ಮತ್ತು ಅದು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಅವರು ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಡಿ ಕೆ ಶಿವಕುಮಾರ್ ಅವರ ಗುಂಡಾಗಳ ಕಳಿಸಿ ಅದೇನು ದೊಡ್ಡ ಅವಸದಲ್ಲ ಅದರ ಬಗ್ಗೆ ನಾನು ಸೇರಿಸುವುದಿಲ್ಲ ಅದು ರಾಜಕಾರಣದಲ್ಲಿ ಒಂದು ಪಾರ್ಟ್ ಅದು ಯಾರು ಹೆಚ್ಚು ಅಧಿಕಾರದಾಗ ಅದು ಮಾಡೋದೆಲ್ಲ ಸಂಬಂಧಪಟ್ಟು ನಮ್ಮ ಉತ್ತರ ಕರ್ನಾಟಕ ಭಾಗ ಸಂಸ್ಕೃತಿ ಅಲ್ಲ ನನ್ನ ಸಿ ಡಿ ಕೇಸ್ನಲ್ಲಿ ನನ್ನ ಕೆಟ್ಟ ಅಪಮಾನ ಮಾಡಿದಾಗ ಇಲ್ಲಿ ಇವನು ಮಾಡಿ ಶಿವಕುಮಾರ್ ನೇತೃತ್ವದಲ್ಲಿ ಮಾಡಿದಾಗ ಏನು ಬೆಕ್ಕ ಮಾಡ್ಬೋದು ಅದು ಏನು ಬೆಕ್ಕ ಮಾಡ್ಬೋದು ಅಂತದ್ದು ಶಕ್ತಿ ಇತ್ತು ಅವರು ಈ ವಿಷಯ ಮಾಡಲಿಲ್ಲ ಯಾಕಂದ್ರೆ ರಾಜಕಾರಣ ನೋಡಿ ನಾವು ಏನಾಗಿತ್ತು ನಮಗೆ ಮಾಡಿದ ಆ ಪ್ರಕಾರ ಹೋರಾಟ ಮಾಡಬೇಕು ಒಂದು ನಿರ್ಣಯ ತಗೊಂಡು ಯಾರಿಗೂ ಏನು ಮಾಡಿಲ್ಲ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಕುತೂಹಲ ರಾಮ್ ಸೆಷನ್ ಆಗಿ ಎಷ್ಟೇ ದೊಡ್ಡ ಮಾಡಿ ಎಷ್ಟು ದುಡ್ಡು ಕಳಿಸಿದ್ರು ಅದು ಅದೇ ಪ್ರವೃತ್ತಿ ಇದನ್ನು ತೋರಿಸ್ಬಿಟ್ಟ ರಾಜಕೀಯ ಇದನ್ನು ಅದಕ್ಕೆ ನಾನು ಅವನ ನಿದ್ದಲ್ದ ಇದ್ದಂತ ಹೊರಗೆ ಬಂದಂತ ನೋಡಿ ಭಾಳ ಖುಷಿಯಾಗಿದೆ ಅನೇಕ ಈ ನನಗೆ ಪೋಸ್ಟ್ ಹಚ್ಚಿ ಇದೆಲ್ಲ ಅದು ಭಾಳ ಅಂತ ಏನು 34 ವರ್ಷದಿಂದ ರಾಜಕಾರಣದಲ್ಲಿ ನೇರ ಇವಳು ಕಲ್ಲು ಉಪ್ಸ್ಕೊಂಡು ಬಳಸ್ಕೊಂಡು ಬಿದ್ದು ಇವೆಲ್ಲ ಭಾಳ ಭಾಳ ಮಾಡಿದ್ದವು ರಾಜಕಾರಣದಲ್ಲಿ ಇದೇನು ದೊಡ್ಡ ಸರಿಯಲ್ಲ ಅದ್ರ ಬಗ್ಗೆ ಸೀರಿಯಸ್ ತೊಂದಿಲ್ಲ ಆದರೆ ಕಾನೂನು ಇದ್ದು ಒಂದು ನಾನು ಪೊಲೀಸ್ ಹೂಕಾದ ಕಂಪ್ಲೇಂಟ್ ಕೊಟ್ಟಿದ್ದೇನೆ ಅದನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಅದರ ಕಾನೂನು ವ್ಯತಿರಿಕ ಟ್ರಾನ್ಸ್ಫರ್ ಮಾಡಿ ಮುಂದೆ ಅವರಿಗೆ ಸಿ ಸಿ ಟಿವಿಯಲ್ಲಿ ಡಿ ಕೆ ಗುಂಡಾಗಳು ಅವರ ಬಗ್ಗೆ ಮುಂದೆ ತನಿಖೆ ಆಗಲಿ ಕಾನೂನು ರೀತಿ ಹೋರಾಟ ಮಾಡೋಣ ಅದ್ರ ಬಗ್ಗೆ ನಾನು ಸೀರಿಯಸ್ ಇಲ್ಲ ಮೊದಲನೇದಾಗಿ ಮತ್ತೆ ಯಾಕೆ ಇವತ್ತು ಮತ್ತೆ ಪ್ರೆಸ್ ಮೀಟಿಂಗ್ ತಕ್ಷಣ ಕರೆದ ಅಂದರೆ ನಾನು ನಿನ್ನೆ ಕ್ಯಾಜುವಲ್ ಮಾತಾಡಿದ್ದೀನಿ ನಾನು ಬಂದದ್ದು ಆಪೋಸಿಟ್ ಕಮಲ್ ಬಗ್ಗೆ ದಿನನಿತ್ಯ ನನ್ನ ಹೆಸರು ನೇರವಾಗಿ ನನ್ನ ಹೆಸರು ಓದಿದ ಅಂದರೆ ಸನ್ಮಾನ್ ಡಿ ಕೆ ಶಿವಕುಮಾರ್ ಅವರು ತೋತಿರು ಒಬ್ಬ ಬೆಳಗಾವದ ಒಬ್ಬ ಚನ್ನಪಟ್ಟ ಅಂದ್ರೆ ಬೆಳಗಾವದ ರಮೇಶ್ ಜಾರಕಿಹೊಳಿ ಚನ್ನಪಟ್ಟ ಯೋಗೇಶ್ವರ ಚನ್ನಡು ಗೊತ್ತಿದೆ ಅದಕ್ಕೆ ನಾನು ಉತ್ತರ ಹೇಳಲಿಕ್ಕೆ ನಾನು ನಿನ್ನೆ ಕರೆದಿದ್ದೆ ಅದು ಕೆಲವೊಂದು ಪತ್ರಿಕಾ ಮಿತ್ರರು ನನಗೆ ಸಿ ಡಿ ಬಗ್ಗೆ ಅದ್ರ ಕೆಲವು ವಿಷಯ ಅದಕ್ಕೆ ಉತ್ತರ ಹೇಳಿದ್ದೀನಿ ನಾನು ನನ್ನ ಅಪಮಾನ ಮಾಡಿ ಹೇಳಿಲ್ಲ ಆದರೆ ಇವತ್ತು ಅದನ್ನು ಸಿ ಡಿ ಬಗ್ಗೆ ಇವತ್ತು ನೇರವಾಗಿ ನಾನು ಸಿ ಬಿ ಐ ಕೊಡಬೇಕಾದ್ರೆ ಸಿ ಎಂ ಕೊಟ್ಟುಬಿಟ್ಟೆ ಇವತ್ತು ಆನ್ಲೈನ್ ಮೇಲೆ ಕಳಿಸಿದ್ದೀನಿ ಮತ್ತು ರಿಜಿಸ್ಟರ್ ಪೋಸ್ಟ್ ಮುಖ ಕಳಿಸಿದ್ದೀನಿ ಮತ್ತು ನಮ್ಮ ಬೆಂಗಳೂರು ಕಾರ್ಯಾಲಯ ಕಳಿಸಿ ಇವತ್ತು ನಮ್ಮ ಮುಖಾಂತರ ಸದಾಶಿವ ಕೇಸನ್ನು ಸಿ ಬಿ ಐ ಕೊಡ್ಬೇಕಂತ ನಾನು ಕೇಳಿದ್ದೀನಿ ಈಗ ಅದ್ರ ಬಗ್ಗೆ ನೀವು ಒಂದು ಲೆಟರ್ ಇದೆ ಅಥವಾ ನೀವೆಲ್ಲ ಜಡೆ ಕೊಟ್ಟು ಹೋಗ್ಬೋದು ಸಿ ಎಂಗೆ ಕಳಿಸಿದ್ದೀನಿ ಇದು ಕಳಿಸಿದ್ದೀನಿ ನಿಮಗೆ ನಿಮಗೆ ಕೂಡ ಕೊಡ್ತೀನಿ ಅದ್ರಲ್ಲಿ ಏನಿಲ್ಲ ಸಿಂಪಲ್ ಸದಾಶಿವನ ಕೇಸ ಮೇಲೆ ಹಾಕಿದ್ದೀನಿ ಮತ್ತು ಅದನ್ನು ಮತ್ತಿಕೆರೆಯಲ್ಲಿ ಕೂತು ರಷ್ಯಾ ಮತ್ತು ಇಂಗ್ಲೆಂಡ್ ಮತ್ತು ದುಬೈದಲ್ಲಿ ಲೋಡ್ ಮಾಡಿ ನಾನು ಅಪಮಾನ ಮಾಡಿದ್ದಾರೆ ಅದು ಇನ್ಫಾರ್ಮ್ ಮಾಡಿದ್ರೆ ಅರ್ಜಿ ಯಾವಾಗ ಕೊಟ್ಟಿದ್ದೆ ಅದನ್ನು ಹಂಗೆ ಉಳಿದಿದೆ ಅದನ್ನು ಸಿ ಎಂ ಅವರು ಇಮೇಲ್ ಮುಖಾಂತರ ಕಳಿಸಿದ್ದೇವೆ ಮತ್ತು ನಮ್ಮ ಅಲ್ಲಿ ಲೆಟ್ರಸ್ ಮಾಡಿ ನಮ್ಮ ಇವಾಗ ಅಲ್ಲಿ ಕಳಿಸ್ಕೊಟ್ಟಿದ್ದೆ ನಮ್ಮ ಪಿ ಎಗೆ ಪಿ ಎ ಸ್ವಂತ ಅವರು ಸಿ ಎಂ ಅವ್ರು ಕಳಿಸಿದ್ದೇವೆ ಬರ್ದೇವೆ ಗೃಹ ಸಚಿವರು ಬರ್ತೀವಿ ಡಿ ಜಿ ಪಿ ಬೆಂಗಳೂರು ಬರ್ತೀನಿ ಅದನ್ನು ಸಿ ಬಿ ಐ ನಿಖಾ ಕೊಡಬೇಕು ಅಂತ ಕೇಳಿದೆ ಎಷ್ಟು ಮಟ್ಟಿಗೆ ಅವರು ಸಿದ್ದರಾಮಯ್ಯ ತಗೋತಾರೆ ಅವ್ರು ಯಾವ ಹಂತದಲ್ಲಿ ಸಿ ಎಂ ನನಗೆ ಗೊತ್ತಿಲ್ಲ ಅಕಸ್ಮಾತ್ ಸಿಕ್ಕ ಸರ್ಕಾರ ಕೊಡದಿದ್ದರೆ ಮುಂದಿನ ಕಾನೂನು ಹೋರಾಟ ಮಾಡೋಕ್ಕೆ ಎಲ್ಲ ತಯಾರಿ ಮಾಡಿದ್ದೀವಿ ನೇರವಾಗಿ ಸಿ ಡಿ ಐಯಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರದ ನಂತರ ಎವಿಡೆನ್ಸ್ ಇದೆ ಅದೇನಾದ್ರೂ ನೀವು ಇವತ್ತು ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಾರೆ ಗಾಳಿಯಲ್ಲಿ ಗುಂಡು ಹಾಸ್ಬೇಡ್ರಿ ನಿಮ್ಮಲ್ಲಿ ಅದು ಇದ್ರೆ ನಾವು ಕೊಡ್ರಿ ಅಂದಾರೆ ಅಕಸ್ಮಾತ್ ನಮ್ಮ ಸನ್ಮಾನ್ಯ ಪರಮೇಶ್ವರ್ ಅವರು ನನಗೆ ನ್ಯಾಯ ಕೊಡ್ತು ಅಂತ ಗಂಡಸನ ಇದ್ರೆ ಒಂದು ಸಾಹಸನ ಕೊಡ್ತಿದ್ರೆ ನಾನು ರಾಜಕೀಯದ ಎಮ್ ಎಲ್ ಎ ರಾಜೀನಾಮೆ ಕೊಡ್ತೀನಿ ಡಿ ಕೆ ಶಿವಕುಮಾರ್ ಅದರ ಮತ್ತು ವಿಷಯ ಕಣ್ಣ ಹತ್ರ ಅನ್ನುವಂಥ ಕೊಡ್ದಿದ್ರೆ ನಾ ಸಾಕ್ಷಿ ಕೊಡ್ದಿದ್ರೆ ಒಂದು ತಾಸು ಕೊಡ್ದಿದ್ರೆ ಬೆಂಗಳೂರು ಇದ್ರೆ ಒಂದು ತಾಸು ಗೋಕಾಕ ಅಥವಾ ದಿಲ್ಲಿ ಇದ್ರೆ ಒಂದು ನೆಕ್ಸ್ಟ್ ಡೇ ಕೊಡ್ದಿದ್ರೆ ನಾನು ನನ್ನ ಎಮ್ ಎಲ್ ಎ ಸ್ಥಾನ ರಾಜೀನಾಮೆ ಕೊಟ್ಟು ರಾಜಕೀಯ ನಿವರ್ತಕ್ಕೆ ನೇರ ಶಿವಕುಮಾರ್ ಅದಾನ ಅದರಲ್ಲಿ ನನ್ನ ಹೆಸರು ನನ್ನದಲ್ಲಿ ಎವಿಡೆನ್ಸ್ ಇದೆ ಅಕಸ್ಮಾತ್ ಇಲ್ಲ ಅಂತಂದ್ರೆ ಸುಳ್ಳು ಗಾಳಿ ಗುಂಡಾಕಿದ್ರೆ ನಾನು ಎಮ್ ಎಲ್ ಎ ಸ್ಥಾನ ರಾಜೀನಾಮೆ ಕೊಡ್ತೀನಿ ರಾಜಕೀಯ ನಿವರ್ತಕ್ಕೆ ಮತ್ತು ಬಹಿರಂಗವಾಗಿ ಕ್ಷಮೆ ಕೇಳ್ತ ಡಿ ಕೆ ಶಿವಕುಮಾರ್ ಇಷ್ಟು ನಾನು ಫಸ್ಟ್ ಹೇಳ್ತೀನಿ ಅವ್ನು ಮಾತು ಮಾತು ಅವನು ಸ್ವತಃ ಡಿ ಕೆ ಶಿವಕುಮಾರ್ ಮಾತಾಡಿದ್ದೀನಿ ರಮೇಶನ್ನ ಹೆಂಗೆ ಮುಗಿಸಿನ ಅನ್ನುವಂಥ ಒಂದು ಶಕ್ತಿ ಕೊಟ್ಟ ಅದಕ್ಕೆ ಕೊಡಿದ್ರೆ ಅವನು ಸಿ ಬಿ ಐ ಕೊಟ್ಟರೆ ಇಲ್ಲಿ ಸರ್ಕಾರ ನ್ಯಾಯ ಕೊಡೋದಿಲ್ಲ ಅದಕ್ಕೆ ನಾನು ಸಿ ಬಿ ಐ ವಹಿಸಿ ಅದನ್ನು ಡಿ ಕೆ ಶಿವಕುಮಾರ್ ವಿಷಯ ಕಣ್ಣೆ ಅದು ಇನ್ನೊಬ್ಬ ಇನ್ನೊಬ್ಬ ಅಂತ ಅವ ಹೇಳಿದಾನೆ ಆಡಿಯೋ ಸಂಭಾಷಣೆಯಲ್ಲಿ ಅವ ಹೇಳಿದಾನೆ ನಾವು ಮೂರು ಜನ ಕೂತು ರಮೇಶ್ ಮುಗಿಸುತ್ತೇವೆ ಅದನ್ನು ಸಿ ಬಿ ಐ ತನಿಖೆಯಲ್ಲಿ ಅಥವಾ ಹಾಲಿ ಸುಪ್ರೀಂ ಜಡ್ಜ್ ಮುಖಾಂತರ ತನಿಖೆಯಲ್ಲಿ ಕೊಡ್ತೀವಿ ಇಲ್ಲಿ ರಾಜ್ಯ
ಯಾವ್ದು ಹೇಳೋದು ವಿಷಯಕ್ಕೆ ಹೇಳೋದು. ಇನ್ನೊಂದು ಇನ್ನೊಂದು ಯಾರು ದೊಡ್ಡ ದೊಡ್ಡ ಮನುಷ್ಯ ಅದ ಹಸಿ ಹಾಕ್ಬಾರ್ದು ಅದನ್ನ ಎವಿಡೆನ್ಸ್ ಅದು. ಇನ್ನೊಬ್ಬ ಅಂದ್ರೆ ಅವನ ಅರೆಸ್ಟ್ ಮಾಡಿ ಡಿಕೇಸ್ ಅರೆಸ್ಟ್ ಮಾಡಿ ಮೂರು ರೋಜ ಗೊತ್ತಾಗಿ ಬಿಡುತ್ತಲ್ಲ ವಿಷಯಕ್ಕೆ ನೇರವಾಗಿಲ್ಲ ಅವ್ನು ಹೇಳಿದಾನು ಅದನ್ನ ಅವ್ರು ಸಿ ಬಿ ಐ ಏನಾದ್ರು